तालूकु फोटोग्राफर मत्तु वीडियोग्राफर असोसिएशन वतियिंद 184ने विश्व छायाग्रहण दिनाचरणेयन्न आचरिसलायितु। बेळगावी जिले रामदुर्ग पट्टणदल्लि तालूकु सभाभवनदल्लि तालूकु फोटोग्राफर्स मत्तु वीडियोग्राफर्स असोसिएशन रामदुर्ग इब्बरु 184ने विश्व छायाग्रहण दिनाचरणेयन्न आचरिसिदरु। 184ने विश्व छायाग्रहण दिनाचरणे उद्घाटनेयन्न कर्नाटक सरकारद मुख्य सचेतकरु हागू रामदुर्ग तालूकिन शासकरद अशोक पट्टण निर्वहिसिदरु। इदे संदर्भदल्लि तालूकिन एल्ला छायाग्राहकरु मत्तु वीडियोग्राहकरु अशोक पट्टण अवरिगे सन्मानिसि गौरविसिदरु। ಬೆಳೆ ಛಾಯಾಗ್ರಾಹಕರು ಶಾಸಕರ ಮುಂದೆ ತಮ್ಮ ಸಭಾಭವನದ ಬೇಡಿಕೆಯನ್ನು ನೀಡಿದರು। ಶಾಸಕರು ಅನುಕೂಲ ಮಾಡಿಕೊಡುವ ಭರವಸೆಯನ್ನು ನೀಡಿದರು। ಅವರೇ ಮತ್ತು ಸ್ನೇಹಿತರೆ ಇದಿನ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು। 184ನೇ ಛಾಯಾಗ್ರಾಹಕರ ದಿನ ಅಂತ ಹೇಳಿ ಆಚೆ ಫಸ್ಟ್ ಟೈಮ್ ಅಂತ ಕಂತೆ ರಾಮದುರ್ಗದಲ್ಲಿ ಮಾಡ್ತಾರೋದು ಅಂತ ನನಗೆ ಅನಿಸಿಕೆ। ಪ್ರತಿ ವರ್ಷ ನೀವು ಮಾಡಿ ಎಲ್ಲ ಸಂಘಟಿತರಾಗ್ತಾ ಇದ್ದೀರ ಅಂತ ನನಗೆ ಬಹಳ ಸಂತೋಷ ಆಗಿದೆ। ಮತ್ತು ಈ ಫೋಟೋಗ್ರಾಫರ್ ಎಷ್ಟು ಮುಖ್ಯವ ಅಂದ್ರೆ ಅವರು ಬೇಕಾದ್ರೆ ಹೀರೋ ಅಂತ ಬೇಕಾದ್ರೆ ತೋರಿಸ್ತೀರಾ, ವಿಲನ್ ಅಂತ ಬೇಕಾದ್ರೆ ತೋರಿಸ್ತೀರಾ। ಹೊಸ ಟೆಕ್ನಾಲಜಿ ಪ್ರಕಾರ ನಾನು ಎಷ್ಟೋ ಸರಿ ಈ ಬ್ಯಾನರ್ಸ್ ಮಾಡೋಕ್ಕೆ ನೋಡ್ತಾ ಇರ್ತೀನಿ ಬ್ಯಾನರ್ ಕಂಪ್ನಿ, ನನ್ನ ತಲೆಗೆ ಯಾರೋ ಸಿದ್ದರಾಮಯ್ಯ ತಲೆ ಹಾಕ್ಬಿಡ್ತೀರಿ, ಸಿದ್ದರಾಮಯ್ಯ ತಲೆ ಅಂತ ನನಗೆ ಹಾಕ್ಬಿಡ್ತೀರಿ, ಅವ್ರ ಜುಬ್ಬ ಹಾಕಿ ದೋತ್ರ ನನ್ನ ದೋತ್ರ ಹಾಕೋದಲ್ಲ ನನ್ನ ದೋತ್ರದ ಹಾಕ್ಬಿಡ್ತೀರಿ, ನಾನೇ ನನಗೆ ಹಾಕ್ಸಿದ್ರೆ ಇದೆಯಾ ಅವ್ರು ದೋತ್ರ ಹಾಕ್ಕೊಂಡು ಫೋಟೋ ಇಡ್ಸ್ಕೊಂಡಪ್ಪ ಅಂತಾರೆ। ಹಂಗೆ ಆ ಥರ ಹೊಸ ಟೆಕ್ನಾಲಜಿ ಬಂದಿದೆ, ಅದನ್ನು ತಾವೆಲ್ಲ ಹೊಸ ಟೆಕ್ನಾಲಜಿನ ಒಳ್ಳೇದಕ್ಕೆ ಉಪಯೋಗಿಸಿ ಕೆಟ್ಟದಕ್ಕೆ ಉಪಯೋಗಿಸೋಕೆ ಹೋಗ್ಬಿಡಿ ದಯವಿಟ್ಟು, ಭಾಳ ವಿಕಾರವ ಕಾಣ್ತದೆ ನನ್ನ ದೋತ್ರ ಹಾಕಿ ಫೋಟೋ ಹಾಕೋದು ಹೆಂಗೆ ಕಾಣ್ತೀರಪ್ಪ। ಇದಕ್ಕೆ ಭಾಷಣ ಹೇಳಿದೆ ಈಗ ನಮಗೊಂದು ಜಾಗ ಬೇಕು ಅಂತ ಹೇಳಿ, ಅದು ಯಾವುದೋ ಜಾಗ ಕುರ್ಸಿ ಮಾಡ್ತೀನಿ ಅಂತ ಹೇಳಿದ್ರು, ಅದು ಯಾವ ಜಾಗ ಅಂತ ನೋಡ್ತೀನಿ ಮೊದಲು ಮುನ್ಸಿಪಾಲ್ಟಿ ಅವ್ರು ಕೇಳ್ತೀನಿ ಗೌರ್ಮೆಂಟ್ ಜಾಗ ಅಂತ ಕೇಳಿ, ಅಕಸ್ಮಾತ್ ಗೌರ್ಮೆಂಟ್ ಜಾಗನ ಇದ್ರೆ ಅದನ್ನ ಒಂದು ನಿಮ್ಗೆ ಸ್ಟುಡಿಯೋ ಮಾಡೋಕ್ಕೆ ಒಂದು ಅನುಕೂಲ ಮಾಡಿ। ಇದೇ ವೇಳೆ ಸಾಧನೆ ಕೈದಂತಹ ಛಾಯಾಗ್ರಾಹಕರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಛಾಯಾಗ್ರಾಹಕರ ಕುಟುಂಬಸ್ಥರಿಗೂ ಗೌರವಿಸಿ ಸನ್ಮಾನಿಸಲಾಯಿತು। ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ಎಂದು ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡುತ್ತಾ ಹೇಳಿದ್ದಾರೆ। ಈಗ 184ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು 2023ರ ಕಾರ್ಯಕ್ರಮವನ್ನು ನಾವು ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದೇವೆ। ಆದ ಕಾರಣ ಸನ್ಮಾನ್ಯ ಶಾಸಕರು ನೂತನವಾಗಿ ಆರಿಸಿ ಬಂದಿದ್ದಕ್ಕಾಗಿ ಅವರಿಗೆ ನಮ್ಮೆಲ್ಲ ಛಾಯಾಗ್ರಾಹಕರ ವತಿಯಿಂದ ಸನ್ಮಾನವನ್ನು ಏರ್ಪಡಿಸಿಕೊಂಡಿದ್ದೆವು, ಅವರ ಸನ್ಮಾನವನ್ನು ಅತ್ಯಂತ ನಗುಮುಖ ಭಾವದಿಂದ ಸ್ವೀಕರಿಸಿದ್ದಾರೆ ಹಾಗೂ ನಮಗೆ ಸಭಾಭವನವನ್ನು ಕಟ್ಟಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ। ಎಲ್ಲ ಛಾಯಾಗ್ರಾಹಕ ಮಿತ್ರರು ಹಾಗೂ ಅವರ ಕುಟುಂಬ ಸಮೇತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ। ನಾವು ಮುಂದೆ ತಾಲೂಕು ಹಾಗೂ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನಮ್ಮ ಕಾರ್ಯಕ್ರಮ ಕೊನೆಯಲ್ಲಿ ಛಾಯಾಗ್ರಾಹಕರ ಮಕ್ಕಳು ಡಾನ್ಸ್ ಮಾಡುವ ಮೂಲಕ ಎಲ್ಲರ ಮನರಂಜಿಸಿದರು। ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ತಾಲೂಕಿನ ಶಾಸಕ ಅಶೋಕ ಪಟ್ಟಣ್, ತಾಲೂಕು ಛಾಯಾಗ್ರಾಹಕ ಅಧ್ಯಕ್ಷ ಶಿವರಾಜ್ ಹಿರೇಮಠ್, ದೀಪ ಪ್ರಜ್ವಲನೆ ಮಾಡಿದ ಸಿಪಿಐ ಐಆರ್ ಪಟ್ಟಣ್ ಶೆಟ್ಟಿ ಹಾಗೂ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರವೀಣ್ ಕುಮಾರ್ ಸಾಲಿ, ಜಿಲ್ಲಾ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷ ಬಸವರಾಜ್ ರಾಮಣ್ಣವರ್, ಮುರಳೀಧರ್ ಮೋಲ್ಜಿ, ತಾಲೂಕು ಗೌರವಾಧ್ಯಕ್ಷ ಮಂಜುನಾಥ್ ದೊಡ್ಡಮನಿ, ಎಂಬಿ ತೋರ್ಗಲ್, ತೋರ್ಗಲ್ ಫೋಟೋ ಸ್ಟುಡಿಯೋ ಹೊಸಕೋಟೆ, ಇನ್ನೂ ಅನೇಕ ಗಣ್ಯಮಾನ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।